ರಾಜ್ಯದಲ್ಲಿ ಈಗಾಗಲೇ ರಂಗೇರಿದೆ ಲೋಕಸಭಾ ಚುನಾವಣಾ ರಣಾಂಗಣ ನಿಮ್ಮ ಈಗಿನ ಸಂಸದರು ಮಾಡಿದ ಉತ್ತಮ ಕೆಲಸಗಳೇನು ಎಡವಿದ್ದಲ್ಲಿ ಸೆಷನ್ ನಲ್ಲಿ ಎಷ್ಟು ಬಾರಿ ಪಾಲ್ಗೊಂಡಿದ್ದಾರೆ ರಾಜ್ಯದ ಪರ ಧ್ವನಿ ಎತ್ತಿದಾರ ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಯಾರ ಪರ ಒಲವಿದೆ ಯಾರಿಗೆ ಸಿಗಲಿದೆ ಗೆಲುವು ರಾಜ್ಯದಲ್ಲಿ ಪ್ರಧಾನಿ ಮೋದಿ ಅಲೆಯೋ ಸಿಎಂ ಸಿದ್ದು ಗ್ಯಾರಂಟಿ ಬಲೆಯೋ ಇದೇ ಹೊತ್ತಿನ ವಿಶೇಷ ಲೋಕಸಭಾ ಜಿದ್ದಾಜಿದ್ದಿ ನಾನು ವಾಸುದೇವ ಮಾರ್ನ लोकसभा चुनाव के इन केलवे तिंगलु मात्र बाकी राजकीय पक्षगळु आगले चुनाव तालीमु शुरु माडिदावे राज्यदल्ली बीजेपी कांग्रेस नडुवे फाइट इद्दु जेडीएस कूड लोकसमरद तयारियल्लिदे सद्य राज्यद 28 लोकसभा क्षेत्रगळल्ली बीजेपी 25 क्षेत्रगळल्ली गेलुवु दाखलिसिदे ओंदरल्ली कांग्रेस हागू मत्तोंदरल्ली पक्षेतर अभ्यर्थि गेद्दिद्दारे ईग गेद्दिरुव संसदरु तम्म क्षेत्रगळन्नु एष्टु अभिवृद्धि माडिदारे तम क्षेत्र राज्य विचार बेहतर लोकसभा गमन से तम अवधियली कार्य लोकसभा अटेडेन्स हेगि क्षेत्र जन तम संसद कार्यवैखरी तृप्तर तम जनप्रतिनिधि बेहतर क्षेत्र जन ऐन हेतर राज्य प्रमुख लोकसभा क्षेत्र धारवाड़ कंप्लीट रिपोर्ट इवती लोकसभा जिद्दाजिद्दी नोड़ बनी ಸಾಹಿತಿಗಳ ಸ್ವರ್ಗ ವಿದ್ಯಾಕಾಶಿ ಎಂದೇ ಗುರುತಿಸಿಕೊಂಡಿರುವ ಜಿಲ್ಲೆ ಸಾಹಿತಿಗಳ ಸ್ವರ್ಗ ಸಂಗೀತ ಲೋಕದ ತವರುಮನೆ ಹೋರಾಟದ ನಾಡು ಕಲೆಯ ಬೀಡು ವಿದ್ಯಾಕಾಶಿ ಅಂತಲೇ ರಾಜ್ಯದಲ್ಲಿ ಗುರುತಿಸಿಕೊಂಡಿರುವ ಜಿಲ್ಲೆ ಅಂದ್ರೆ ಅದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಐಐಟಿ ಟ್ರಿಪಲ್ ಐಟಿ ಸೇರಿ ನೈರುತ್ಯ ರೈಲ್ವೆ ವಲಯ ಕರ್ನಾಟಕ ಹೈಕೋರ್ಟ್ ಸಂಚಾರಿ ಪೀಠ ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನ ತನ್ನ ಒಡಲಲ್ಲಿ ಹೊಂದಿರುವ ಕ್ಷೇತ್ರ ಅಂದ್ರೆ ಅದು ಧಾರವಾಡ ಕ್ಷೇತ್ರ ಲೋಕಸಭೆ ಕ್ಷೇತ್ರ 2008 ಕ್ಕೂ ಮುನ್ನ ಧಾರವಾಡ ಉತ್ತರ ಲೋಕಸಭೆ ಕ್ಷೇತ್ರ ಎಂದೇ ಕರೆಸಿಕೊಳ್ಳುತ್ತಿತ್ತು ಇನ್ನು ಈಗಿರುವ ಹಾವೇರಿ ಲೋಕಸಭೆ ಕ್ಷೇತ್ರ ಧಾರವಾಡ ದಕ್ಷಿಣ ಲೋಕಸಭೆ ಕ್ಷೇತ್ರವಾಗಿತ್ತು 2008 ರಲ್ಲಿ ಕ್ಷೇತ್ರ ಮರುವಿಂಗಡಣೆ ಮಾಡಿದಾಗ ಧಾರವಾಡ ಜಿಲ್ಲೆಯ 7 ಕ್ಷೇತ್ರ ಮತ್ತು ಹಾವೇರಿ ಜಿಲ್ಲೆಯ 1 ಕ್ಷೇತ್ರ ಸೇರಿಸಿ 8 ಕ್ಷೇತ್ರಗಳನ್ನು ಒಳಗೊಂಡ ಧಾರವಾಡ ಲೋಕಸಭೆ ಕ್ಷೇತ್ರವನ್ನು ರಚಿಸಲಾಗಿತ್ತು ಈಗ ಧಾರವಾಡ ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹುಬ್ಬಳ್ಳಿ ಸೆಂಟ್ರಲ್ ಹುಬ್ಬಳ್ಳಿ ಪಶ್ಚಿಮ ಹುಬ್ಬಳ್ಳಿ ಪೂರ್ವ ನವಲಗುಂದ ಕುಂದಗೋಳ ಧಾರವಾಡ ಕಲಘಟಕಿ ಹಾಗೂ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಕ್ಷೇತ್ರಗಳಿವೆ ಇದರಲ್ಲಿ ತಲಾ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಒಮ್ಮೆ ಆಯ್ಕೆಯಾದ ಸಂಸದರೇ ಮತ್ತೆ ಮತ್ತೆ ಆಯ್ಕೆ ಪ್ರತಿಯೊಬ್ಬ ಸಂಸದರು ಕನಿಷ್ಠ 2 ಬಾರಿ ಮರು ಆಯ್ಕೆ ಧಾರವಾಡ ಕ್ಷೇತ್ರ ರಾಜ್ಯದ ಭಿನ್ನ ಮತ್ತು ವಿಭಿನ್ನ ಅಭಿವೃದ್ಧಿ ಹೊಂದಿರುವ ಕ್ಷೇತ್ರ ಇಲ್ಲಿ ಒಮ್ಮೆ ಆಯ್ಕೆಯಾದ ಸಂಸದರು ಮರು ಆಯ್ಕೆ ಆಗತಲೇ ಇರ್ತಾರೆ ಈ ಕ್ಷೇತ್ರದ ವಿಶೇಷತೆಗಳಲ್ಲಿ ಇದು ಒಂದು ಈಗಾಗಲೇ ಇಲ್ಲಿ ಒಮ್ಮೆ ಗೆದ್ದ ವ್ಯಕ್ತಿಗಳು 2-3 ಬಾರಿ ಅಲ್ಲದೆ 4 ಬಾರಿ ಕೂಡ ಗೆಲುವು ಸಾಧಿಸುವ ಹುಮ್ಮಸ್ಸು ಹೊಂದಿರುವ ಕ್ಷೇತ್ರವಾಗಿದೆ ಇಲ್ಲಿನ ಜನರು ಒಮ್ಮೆ ಆ ಸಂಸದನ ಕೆಲಸವನ್ನ ಇಷ್ಟಪಟ್ಟಿದೆ ಆದಲ್ಲಿ ಮರುಆಯ್ಕೆ ಮಾಡತಲೇ ಇರೋದು ಈ ಕ್ಷೇತ್ರದ ವಿಶೇಷ ಹಿಂದಿನ ಇತಿಹಾಸವನ್ನ ನೋಡೋದಾದ್ರೆ 1952 ರಲ್ಲಿ ಧಾರವಾಡ ಉತ್ತರ ಲೋಕಸಭೆ ಕ್ಷೇತ್ರ ರಚನೆಯಾಗಿತ್ತು ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಂದ ದತ್ತಾತ್ರೇಯ ಕರ್ಮಕ ಆಯ್ಕೆಯಾಗಿದ್ರು 1957 ರಲ್ಲಿಯೂ ಅವರೇ ಮರು ಆಯ್ಕೆಯಾಗಿದ್ರು ನಂತರ ಸರೋಜಿನಿ ಮಹಿಷಿ ಈ ಕ್ಷೇತ್ರದಿಂದ ಗೆಲ್ಲುವ ಮೂಲಕ ರಾಜ್ಯದ ಮೊದಲ ಮಹಿಳಾ ಸಂಸದೆ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು ಅವರು 1962 ರಿಂದ 1977 ರವರೆಗೆ ಸತತ 4 ಬಾರಿ ಆಯ್ಕೆಯಾಗಿದ್ರು ಡಿಕೆ ನಾಯಕರವರು ಕಾಂಗ್ರೆಸ್ ನಿಂದ ಸ್ಪರ್ಧಿಸಿ 1980 ರಿಂದ 1991 ರವರೆಗೂ 4 ಬಾರಿ ಆಯ್ಕೆಯಾದರು
1991 ಚುನಾವಣೆಗೂ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ಪ್ರಾಬಲ್ಯ ಸಾಧಿಸಿತ್ತು. ಕಾಂಗ್ರೆಸ್ ಅಭ್ಯರ್ಥಿಗಳು 10 ಬಾರಿ ಗೆಲುವು ಸಾಧಿಸಿದ್ದಾರೆ. ಇಲ್ಲಿ ಆದರೆ ಆ ಚುನಾವಣೆ ಬಳಿಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಗೆಲ್ಲಲು ಸಾಧ್ಯವಾಗಲೇ ಇಲ್ಲ. 1996 ರಿಂದ 99 ರವರೆಗೆ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ವಿಜಯ ಸಂಕೇಶ್ವರ್ ಅವರು 3 ಬಾರಿ ಗೆಲುವು ಸಾಧಿಸಿದರು. 2004 ರಿಂದ ಪ್ರಹ್ಲಾದ್ ಜೋಶಿ ಸತತ 4 ಬಾರಿ ಗೆಲುವು ಸಾಧಿಸಿದ್ದಾರೆ. ಕ್ಷೇತ್ರದ ಚಹರೆ ಬದಲಿಸಿದ 1993 ರ ಆ ಘಟನೆ. 1993 ರ ಬಳಿಕ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದೇ ಪ್ರಾಬಲ್ಯ. 10 ಲೋಕಸಭೆ ಚುನಾವಣೆಯಲ್ಲಿ ಪ್ರಾಬಲ್ಯ ಮೆರೆದಿದ್ದ ಕಾಂಗ್ರೆಸ್ 1993 ರ ಆ ಒಂದು ಘಟನೆ ಬಳಿಕ ತನ್ನ ಪ್ರಾಬಲ್ಯವನ್ನ ಕಳೆದುಕೊಳ್ಳತು. 93 ರಲ್ಲಿ ಈದ್ಗಾ ಮೈದಾನದಲ್ಲಿ ರಾಷ್ಟ್ರ ಧ್ವಜಾರೋಹಣಕ್ಕೆ ಬಿಜೆಪಿ ಪ್ರಯತ್ನ ನಡೆಸಿತ್ತು. ಈ ಘಟನೆ ಬಿಜೆಪಿ ಕ್ಷೇತ್ರದಲ್ಲಿ ಭದ್ರವಾಗಿ ನೆಲೆಯೂರಲು ಕಾರಣವಾಯಿತು. ಇದರಿಂದ ಧಾರವಾಡ ಕ್ಷೇತ್ರ ಬರುಬರುತ್ತಾ ಬಿಜೆಪಿಯ ಭದ್ರ ಕೋಟೆಯಾಗಿ ಪರಿವರ್ತನೆಯಾಯಿತು. ಅದರಲ್ಲೂ ರಾಜ್ಯದಲ್ಲಿ ಎಲ್ಲಿಯೂ ಬಿಜೆಪಿಗೆ ಸ್ಥಾನ ಸಿಗುತ್ತೋ ಇಲ್ಲವೋ, ಆದರೆ ಧಾರವಾಡ ಮಾತ್ರ ಬಿಜೆಪಿಯನ್ನ ಗೆಲ್ಲಿಸುತ್ತಲೇ ಬಂದಿದೆ. ಈ ಹಿನ್ನೆಲೆಯಲ್ಲಿಯೇ ಪ್ರಹ್ಲಾದ್ ಜೋಶಿ ಸತತ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಕಳೆದ 4 ಚುನಾವಣೆಗಳಲ್ಲಿ ಪ್ರಾಬಲ್ಯ ಮೆರೆದಿದ್ದು ಚುನಾವಣೆಯಿಂದ ಚುನಾವಣೆಗೆ ಗೆಲುವಿನ ಅಂತರ ಹೆಚ್ಚಿಸಿಕೊಂಡಿದ್ದಾರೆ. ಇನ್ನು 2004 ಧಾರವಾಡ ಉತ್ತರ ಲೋಕಸಭೆ ಕ್ಷೇತ್ರದಿಂದ ಮೊದಲ ಬಾರಿಗೆ ಸ್ಪರ್ಧಿಸಿದ್ದ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ನ ಬಿಎಸ್ ಪಾಟೀಲ್ ಅವರನ್ನ 83,000 ಮತಗಳ ಅಂತರದಿಂದ ಸೋಲಿಸಿ ಗೆಲುವು ಸಾಧಿಸಿದ್ರು. 2009 ರಲ್ಲಿ ಕಾಂಗ್ರೆಸ್ನ ಮಂಜುನಾಥ್ ಕುನ್ನೂರು ವಿರುದ್ಧ ಗೆಲುವು ಸಾಧಿಸಿದ್ರು. ಇನ್ನು 2014 ಮತ್ತು 19 ರಲ್ಲಿ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿ ವಿನಯ್ ಕುಲಕರ್ಣಿ ವಿರುದ್ಧ ಗೆಲುವು ಸಾಧಿಸಿದ್ರು. ಪ್ರಹ್ಲಾದ್ ಜೋಶಿ ಗೆಲುವಿನ ಅಂತರ 2004 83,078, 2009 137,663, 2014 111,657, 2019 205,072. ಪ್ರಹ್ಲಾದ್ ಜೋಶಿ ಪ್ರತಿ ಬಾರಿಯೂ ಯಾವುದೇ ಹೆಚ್ಚಿನ ಪೈಪೋಟಿ ಇಲ್ಲದೆ ಗೆಲುವು ಸಾಧಿಸುತ್ತಿದ್ದಾರೆ. ಅದರಲ್ಲೂ ಕಳೆದೆರಡು ಬಾರಿ ನರೇಂದ್ರ ಮೋದಿ ಧಾರವಾಡ ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿರೋ ಹುಬ್ಬಳ್ಳಿಯನ್ನ ರಾಜ್ಯದ ಎರಡನೇ ರಾಜಧಾನಿ ಛೋಟಾ ಮುಂಬೈ ಎಂದೇ ಕರೆಯಲಾಗುತ್ತೆ. ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಪ್ರಮುಖ ವಾಣಿಜ್ಯ ವಹಿವಾಟು ಕೇಂದ್ರ. ಹಾಗಾಗಿ ಹುಬ್ಬಳ್ಳಿ ಮತ್ತು ಧಾರವಾಡದ ಅಭಿವೃದ್ಧಿಗಾಗಿ ಪ್ರಹ್ಲಾದ್ ಜೋಶಿ ಅವರು ಮಾಡಿರುವಂತಹ ಕಾರ್ಯಗಳು ಯಾವುವು ಅನ್ನೋದನ್ನ ನೋಡೋಣ, ಬನ್ನಿ. ಧಾರವಾಡ ಲೋಕಸಭೆ ಕ್ಷೇತ್ರದ ಮತ ಪ್ರಾಬಲ್ಯ. ಧಾರವಾಡ ಕ್ಷೇತ್ರದಲ್ಲಿ ಒಟ್ಟು ಲಿಂಗಾಯತ ಸಮುದಾಯದವರ ಸಂಖ್ಯೆ 5,70,000 ಇದೆ. ಇನ್ನು ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದವರ ಸಂಖ್ಯೆ 3,38,000 ಇದ್ರೆ, ಎಸ್ಸಿ ಎಸ್ಟಿ ಸಮುದಾಯಗಳ ಮತಗಳು 2,60,000 ಇದ್ರೆ, ಕುರುಬ ಸಮುದಾಯದ ಮತಗಳು 1,50,000 ಇದೆ. ಇನ್ನು ಬ್ರಾಹ್ಮಣರು 90,000 ಮತ್ತು ಮರಾಠರು 1,20,000 ಮತದಾರರಿದ್ದಾರೆ. ಇತರೆ ಸಮುದಾಯಗಳ ಮತದಾರರ ಸಂಖ್ಯೆ 2,45,000 ಇದೆ. ಲಿಂಗಾಯತರ ಪ್ರಾಬಲ್ಯದ ಕ್ಷೇತ್ರದಲ್ಲಿ ಬ್ರಾಹ್ಮಣ ಸಮುದಾಯದ ಜೋಶಿಗೆ 4 ಬಾರಿ ಗೆಲುವು. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆಯಿಂದ ಯಾರಿಗೆ ಸಿಗುತ್ತೆ ಲಾಭ? ಧಾರವಾಡ ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರದ್ದೇ ಪ್ರಾಬಲ್ಯ. ಇದರ ಹೊರತಾಗಿಯೂ ಬ್ರಾಹ್ಮಣ ಸಮುದಾಯದ ಪ್ರಹ್ಲಾದ್ ಜೋಶಿ ಅವರು ಸತತ 4 ಬಾರಿ ಗೆಲುವು ಸಾಧಿಸಿದ್ದಾರೆ. ಅದಕ್ಕೆ ಕಾರಣ ಹಿಂದುತ್ವ ಹಾಗೂ ಕೇಂದ್ರ ಸರ್ಕಾರದ ನೀತಿಗಳೇ ಪ್ರಮುಖ ಕಾರಣ.
ಇನ್ನು ಪ್ರಹ್ಲಾದ್ ಜೋಶಿ ವಿರುದ್ಧ ಪ್ರತಿ ಬಾರಿಯೂ ಕಾಂಗ್ರೆಸ್ ಲಿಂಗಾಯತ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ರು. ಲಿಂಗಾಯತ ಸಮುದಾಯದವರು ಜೋಶಿಗೆ ಬೆಂಬಲ ನೀಡುತ್ತಿದ್ದಾರೆ. ಆದರೆ ಈ ಬಾರಿ ಪರಿಸ್ಥಿತಿ ಕೊಂಚ ಭಿನ್ನವಾಗಿದೆ. ಯಾಕಂದರೆ ಮಾಜಿ ಸಿಎಂ ಮತ್ತು ಕ್ಷೇತ್ರದ ಪ್ರಮುಖ ನಾಯಕ ಜಗದೀಶ್ ಶೆಟ್ಟರ್ ಅವರು ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ರು. ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಈ ಮೊದಲು ಜೋಡೆತ್ತು ಆಗಿದ್ದ ಜೋಶಿ ಮತ್ತು ಶೆಟ್ಟರ್ ನಡುವೆ ನೇರ ನೇರ ಫೈಟ್ ನಡೆಯಲಿದೆ. ಇನ್ನು ಶೆಟ್ಟರ್ ಅವರು ಪ್ರಬಲ ಲಿಂಗಾಯತ ನಾಯಕರಾಗಿದ್ದು ಅವರ ಯೋಜನೆಯಿಂದ ಲಿಂಗಾಯತ ಮತಗಳು ಬಿಜೆಪಿ ಮತಬುಟ್ಟಿಯಿಂದ ಕಾಂಗ್ರೆಸ್ಗೆ ಬಿದ್ದರೆ ಜೋಶಿ ಗೆಲುವಿನ ಲೆಕ್ಕಾಚಾರದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಪ್ರಹ್ಲಾದ್ ಜೋಶಿ ಗೆಲುವಿಗೆ ನೆರವಾಗುತ್ತಾ ಅಭಿವೃದ್ಧಿ ಕೆಲಸಗಳು. ಪ್ರಹ್ಲಾದ್ ಜೋಶಿ ಅವರು ಸಂಸದೀಯ ವ್ಯವಹಾರಗಳ ಖಾತೆ ಮತ್ತು ಕಲ್ಲಿದ್ದಲು ಮತ್ತು ಗಣಿ ಖಾತೆ ಹೊಂದಿದ್ದಾರೆ. ಹಾಗಾಗಿ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಕೇಂದ್ರದಿಂದ ಹೆಚ್ಚಿನ ಅನುದಾನ ತಂದಿದ್ದಾರೆ. ಪ್ರಹ್ಲಾದ್ ಜೋಶಿಯವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಅದರಲ್ಲೂ ಧಾರವಾಡ ಕ್ಷೇತ್ರದ ಶಾಲೆಗಳಿಗೆ ಹೆಚ್ಚಿನ ಅನುದಾನ ಕೊಟ್ಟಿದ್ದು, ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಿಸುವಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ಹಿರಿಯ ಪತ್ರಕರ್ತ ಗಣೇಶ್ ಗಂಗೊಳ್ಳಿಯವರ ಅಭಿಪ್ರಾಯ. ಗ್ಯಾರಂಟಿ ಘೋಷಣೆಗಳ ಪೈಕಿ ಒಂದು 100ಕ್ಕೆ 100ರಷ್ಟು ಫಲಿತಾಂಶ ನೀಡದೆ ಹೋದರೂ ಒಂದು 35-40% ಕಾಂಗ್ರೆಸ್ ಪರ ವಾಲುವಂಥ ವಾತಾವರಣ ಇದೆ. ಹೀಗಿರುವಾಗ ಜೋಶಿಯವರು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಶ್ರಮಿಸಿದ್ದಾರೆ ಮತ್ತು ಕೇಂದ್ರದ ಅನುದಾನಗಳನ್ನು ತರುವುದರಲ್ಲಿ ಯಾವುದೇ ಹಿಂದೆ ಬಿದ್ದಿಲ್ಲ ಅನ್ನೋದನ್ನು ಅವರ ವಿರೋಧಿಗಳು ಒಪ್ಪುವಂಥ ಮಾತು. ಸಂಸದ ಜೋಶಿ ಅಭಿವೃದ್ಧಿ ಪಥ. ಇನ್ನು ಹುಬ್ಬಳ್ಳಿಯಿಂದ ಆಂಧ್ರದ ಗಡಿವರೆಗೆ ಗದಗ ಕೊಪ್ಪಳ ಮೂಲಕ ಸಾಗುವ ರಾಷ್ಟ್ರೀಯ ಹೆದ್ದಾರಿಯನ್ನು ಚತುಷ್ಪಥ ರಸ್ತೆ ಮಾಡಲಾಗಿದೆ. ಹುಬ್ಬಳ್ಳಿಯಿಂದ ಹಾವೇರಿಯವರೆಗೆ 6 ಲೇನ್ ರಸ್ತೆ ಮಾಡಲು ಯುಪಿಎ ಸರ್ಕಾರ ನಿರಾಕರಿಸಿತ್ತು. ಆದರೆ ಮೋದಿ ಸರ್ಕಾರ ಬಂದ ಬಳಿಕ ಈ ರಸ್ತೆಯನ್ನು 6 ಲೇನ್ ರಸ್ತೆಯಾಗಿ ಅಗಲೀಕರಣ ಮಾಡಲಾಗಿದೆ. ಜೊತೆಗೆ ಹುಬ್ಬಳ್ಳಿ ವಿಜಯಪುರ ರಸ್ತೆ ಅಗಲೀಕರಣ ಮಾಡಲಾಗಿದೆ. ಇನ್ನು ಹುಬ್ಬಳ್ಳಿಯ ಹೊಸ ಬೈಪಾಸ್ ರಸ್ತೆಯನ್ನು ನಿರ್ಮಾಣ ಮಾಡಿದ್ದೇವೆ. 2014ರಿಂದ ಇಲ್ಲಿಯವರೆಗೆ ರಸ್ತೆಗಾಗಿಯೇ 8,000 ಕೋಟಿಗೂ ಹೆಚ್ಚು ಅನುದಾನ ಬಿಡುಗಡೆಯಾಗಿದೆ. ಜೊತೆಗೆ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆ ಅಗಲೀಕರಣ ಕಾರ್ಯವೂ ನಡೀತಾ ಇದೆ. 6 ಲೇನ್ ಮತ್ತು ಸರ್ವಿಸ್ ರಸ್ತೆ ಒಳಗೊಂಡ ಬೈಪಾಸ್ ರಸ್ತೆ ನಿರ್ಮಾಣವಾಗ್ತಿದೆ. 1,100 ಕೋಟಿ ರೂಪಾಯಿ ವೆಚ್ಚದಲ್ಲಿ 2022ರಲ್ಲಿ ಕೆಲಸ ಆರಂಭವಾಗಿದ್ದು 2024ರಲ್ಲಿ ಕೆಲಸ ಮುಕ್ತಾಯವಾಗುವ ನಿರೀಕ್ಷೆ ಇದೆ ಅಂತಾರೆ ಸಂಸದ ಪ್ರಹ್ಲಾದ್ ಜೋಶಿ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 2014ರಿಂದ ಇಲ್ಲಿವರೆಗೆ ಸಾಧಾರಣ 8,500 ಕೋಟಿ ರೂಪಾಯಿದಷ್ಟು ರಸ್ತೆಗಾಗಿ ಭಾರತ ಸರ್ಕಾರ ದುಡ್ಡು ಕೊಟ್ಟಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲೆಲ್ಲಿ ಕಾಂಕ್ರೀಟ್ ರಸ್ತೆಗಳು ನಡೀತಾ ಇದ್ದಾವೆ 90% ಭಾರತ ಸರ್ಕಾರದ್ದು. ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ವೈದ್ಯಕೀಯ ಮೂಲಸೌಕರ್ಯಗಳ ಅಭಿವೃದ್ಧಿಗಾಗಿ 200ರಿಂದ 250 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದೇನೆ. ಇನ್ನು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಮಾಡಲು ಫ್ಲೈಓವರ್ ಸಹ ನಿರ್ಮಾಣ ಮಾಡಲಾಗ್ತಿದೆ. ರಾಜ್ಯ ಸರ್ಕಾರ ಫ್ಲೈಓವರ್ ನಿರ್ಮಾಣ ಮಾಡದ ಕಾರಣದಿಂದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗಡ್ಕರಿಯವರನ್ನು ಒಪ್ಪಿಸಿ ಈ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ ಎಂದಾರೆ ಸಂಸದರು. ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡದಲ್ಲಿ, ಯಾಕಂದರೆ ಇಲ್ಲೇ ಜಾಸ್ತಿ ಪೇಷಂಟ್ಗಳು ರೂರಲಿಂದ ಬರ್ತಾರೆ, ಅಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ದುಡ್ಡು ಕೊಡಿಸಿ ಸುಮಾರೊಂದು ಎಲ್ಲ ಸೇರಿ ಒಂದು 200-250 ಕೋಟಿ ರೂಪಾಯಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಕೊಡಿಸಿದ್ದೇವೆ. ಆನಂತರ ರಾಣಿ ಚೆನ್ನಮ್ಮ ವೃತ್ತದ ಒಂದು ಟ್ರಾಫಿಕ್ ಕಂಜೆಷನ್ ಕಮ್ಮಿ ಮಾಡಲಿಕ್ಕೆ ಸುಮಾರು 200-300 ಕೋಟಿ ರೂಪಾಯಿದಲ್ಲಿ ನಾವು ಫ್ಲೈಓವರ್ ಮಾಡಿಸ್ತಾ ಇದ್ದೀವಿ. ಇದು ಯಾವುದೂ ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಇದೆ, ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಕೇಂದ್ರ ಸರ್ಕಾರದವರು ವಿಶೇಷ ಪ್ರಯತ್ನ ಮಾಡಿ ಗಡ್ಕರಿಯವರನ್ನ ಪ್ರಧಾನಮಂತ್ರಿಗಳನ್ನ ಒಪ್ಪಿಸಿ ಈ ಕೆಲಸವನ್ನು ನಾವು ತೆಗೆದುಕೊಂಡಿದ್ದೇವೆ. ಧಾರವಾಡದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಮಾಡಿ ಕೈಗಾರಿಕೆಗಳನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ. ಇನ್ನು ವಿಮಾನ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ ಕೆಲಸವೂ ಆರಂಭವಾಗಲಿದ್ದು 2026ರ ವೇಳೆಗೆ ಹೊಸ ಟರ್ಮಿನಲ್ ನಿರ್ಮಾಣ ಕಾರ್ಯ ಮುಗಿಯಲಿದೆ ಎಂದಾರೆ ಜೋಶಿ. ಇಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಿ ಇಂಡಸ್ಟ್ರಿ ತರಬೇಕಂತ ಪ್ರಯತ್ನ ಮಾಡಿದ್ವಿ, ಅದು ಆಗಿದೆ. ಯು ಫ್ಲಕ್ಸ್ ಬಂದಿದೆ, ಈಗ ಒಂದು ಸಣ್ಣ ಪ್ರಮಾಣದಲ್ಲಿ ಹುಬ್ಬಳ್ಳಿಯಲ್ಲಿ ನಿಮಗೆ ನೆನಪಿದೆ ನಾವು
ಒಂದು ಇನ್ವೆಸ್ಟ್ ಕರ್ನಾಟಕ ಹುಬ್ಬಳ್ಳಿ ಅಂತ ಮಾಡಿದ್ವಿ ಉತ್ತರ ಕರ್ನಾಟಕ ಅದರಲ್ಲಿ ಅನೇಕ ಇನ್ವೆಸ್ಟ್ಮೆಂಟು ಆಗ್ತಾ ಇದೆ ಇಂಡಸ್ಟ್ರಿ ತಾವಾಗಿ ಯಾರೂ ಬರಲ್ಲ ಅದಕ್ಕೆ ಸಂಬಂಧಿಸಿದಂಥ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು ಸೊ ಇದು ಆಗ್ತಾ ಇದೆ ಪ್ಲಸ್ ವಿಮಾನ ನಿಲ್ದಾಣ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡ್ತಿದ್ವಿ ಹೊಸ ವಿಮಾನ ನಿಲ್ದಾಣದ ಜೋಡಣೆ ಆಗ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಯಲ್ಲಿರುವ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಪ್ರಭಾವ ಬಳಸಿ ಕೇಂದ್ರದಿಂದ ತಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದಿದ್ದು ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವುದಾಗಿ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಧಾರವಾಡ ಕ್ಷೇತ್ರದ ಮತದಾರರಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ ಪರ ಮತ್ತು ವಿರೋಧ ಅಭಿಪ್ರಾಯಗಳು ಕೇಳಿಬರ್ತಾ ಇವೆ ಹಾಗಾದರೆ ಸಂಸದರ ವಿರುದ್ಧ ಕೇಳಿಬರ್ತಾ ಇರೋ ಅಭಿಪ್ರಾಯಗಳು ಏನು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳ ಲೆಕ್ಕಾಚಾರ ಏನು ಅನ್ನೋದನ್ನು ನೋಡೋಣ ಬನ್ನಿ ಪ್ರಹ್ಲಾದ್ ಜೋಶಿ 2004 ಧಾರವಾಡ ಲೋಕಸಭೆ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಾರೆ ಸತತ 4 ಅವಧಿ ಅಂದರೆ 19 ವರ್ಷಕ್ಕೂ ಹೆಚ್ಚಿನ ಅವಧಿಯಿಂದ ಅವರು ಸಂಸದರಾಗಿದ್ದಾರೆ ಹಾಗಾಗಿ ಜೋಶಿಯವರ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿ ಕಾರ್ಯಗಳು ಆಗದಿರುವ ಕಾರ್ಯಗಳ ಬಗ್ಗೆ ಪರ ವಿರೋಧ ಅಭಿಪ್ರಾಯಗಳು ಕೇಳಿಬರ್ತಿವೆ ಇನ್ನು ಪ್ರಹ್ಲಾದ್ ಜೋಶಿಯವರು ಮೊದಲ ಬಾರಿ ಸಂಸದರಾಗಿ ಆಯ್ಕೆಯಾದಾಗಿನಿಂದ ಇಲ್ಲಿಯವರೆಗೆ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸುತ್ತಿದ್ದಾರೆ ಜೊತೆಗೆ ಅವರು ನಿರಂತರವಾಗಿ ಜನಸಂಪರ್ಕದಲ್ಲಿದ್ದಾರೆ ಹಾಗಾಗಿ ಅವರು ಈ ಬಾರಿಯೂ ಮತ್ತೆ ಆರಿಸಿ ಬರ್ತಾರೆ ಅವರು ಜನರ ಸಂಕಷ್ಟಗಳನ್ನು ಆಲಿಸಿ ಸೂಕ್ತ ಪರಿಹಾರ ದೊರಕಿಸಿಕೊಡ್ತಾರೆ ಅಂತ ಕ್ಷೇತ್ರದ ಮತದಾರರು ತಿಳಿಸುತ್ತಿದ್ದಾರೆ ನೋಡ್ರಿ ಈಗ ಸಂಸದರು ಈ ಬಾರಿ ಅಂತಂದಲ್ಲ ಯಾವಾಗಿಂದವ್ರು ಸಂಸದರು ಹಾಗೆ ಆಯ್ಕೆ ಹಾಕ್ಕೊಂಡು ಬಂದಾರ ಅವಾಗಿಂದ ಕೇಂದ್ರದಿಂದ ಸತತ ಪ್ರಯತ್ನದಿಂದ ಸಿಕ್ಕಾಪಟ್ಟೆ ಫಂಡ್ಸನ್ನು ತೊಗೊಂಬಂದು ನಮ್ಮ ಧಾರವಾಡ ಜಿಲ್ಲೆನ ಅಭಿವೃದ್ಧಿ ಮಾಡೇ ಮಾಡತ್ತಾರ ಅವರು ಅದಂತೂ ಈ ಸತ ಜಾಸ್ತಿನ ಜಾಸ್ತಿ ತೊಗೊಂಬಂದು ಆಗ ಈ 3 ವರ್ಷದ ಹಿಂದ್ಗಡೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಾಗೂ ಬಿಜೆಪಿನೇ ಇತ್ತು ಕೇಂದ್ರದಾಗೂ ಬಿಜೆಪಿನೇ ಇತ್ತು ಡಬಲ್ ಇಂಜಿನ್ ಸರ್ಕಾರ ಇದ್ದಿದ್ದು ನಮಗೆ ಅನುಕೂಲ ಎಷ್ಟಾಗೈತೆ ಅಂತಂದ್ರೆ ನಮ್ಮದು ಯೂನಿವರ್ಸಿಟೀಸ್ IIT ಆಯಿತು IIIT ಆಯಿತು ಆಮೇಲೆ ನಮ್ಮದೀಗ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ದು ಒಂದು ಯೂನಿವರ್ಸಿಟಿ ಇವೆಲ್ಲ ನೋಡ್ರಿ ನೀವು ಆಮೇಲೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಎಲ್ಲದಕ್ಕೂ ಕೇಂದ್ರದಿಂದ ಸಿಕ್ಕಾಪಟ್ಟಿ ನಮ್ಮದು ಫಂಡ್ಸ್ ತೊಗೊಂಬಂದು ಅಭಿವೃದ್ಧಿ ಮಾಡತ್ತಾರೆ ಇವತ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೂಡ ದಿನದ 24 ತಾಸು ಕೂಡ ಜನರ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಒಬ್ಬ MP ಅಂಥವ್ರು ಮತ್ತೆ ಈ ಬಾರಿ ಕೂಡ ಇಲ್ಲಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಆರಿಸಿ ಬರ್ತಾರೆ ಅಂತ ಹೇಳಿ ನಾನು ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅವರು ಅಭಿವೃದ್ಧಿ ಕೆಲಸವನ್ನು ಸಾಕಷ್ಟು ಮಾಡಿದ್ದಾರೆ ಜನರಿಗೆ ಸಿಗುವಂಥ ವ್ಯಕ್ತಿ ಜನರಿಗೆ ಸಿಗ್ತಾರೆ ಫೋನಲ್ಲೇ ನೀವು ಒಂದು ಮಿಸ್ ಕಾಲ್ ಕೊಟ್ಟರೆ ಮಿಸ್ ಕಾಲ್ ಆಗಿದ್ರೆ ಹೊಳ್ಳೆ ಮತ್ತು ಅವರು ಹಚ್ತಾರೆ ನಮಗೆ ಬ್ಯುಸಿ ಎಲ್ಲರೂ ಇದ್ದರೂ ಕೂಡ ಮಿನಿಸ್ಟರ್ ಆದರೂ ಕೂಡ ಇವತ್ತು ಒಳ್ಳೆಯ ರೆಸ್ಪಾನ್ಸ್ ಮಾಡುವಂಥ ಯಾರಾದರೂ ಒಬ್ಬ MP ಇದ್ದರೆ ಅದು ಪ್ರಹ್ಲಾದ್ ಜೋಶಿ ಅವರಂತ ಹೇಳೋಕ್ಕೆ ಇಚ್ಛಪಡ್ತೀನಿ ಪ್ರಹ್ಲಾದ್ ಜೋಶಿಯವರ ಆರಂಭದ 2 ಅವಧಿಯಲ್ಲಿ ಅಂತಹ ಹೇಳಿಕೊಳ್ಳುವ ಕೆಲಸಗಳಾಗಿರಲಿಲ್ಲ ಇನ್ನು ಕಳೆದ 2 ಅವಧಿಯಲ್ಲಿ ಕೆಲವೊಂದು ಕೆಲಸಗಳಾಗಿವೆ ಆದರೆ ನೀರಾವರಿ ಯೋಜನೆಗಳ ಬಗ್ಗೆ ಸಂಸದರು ಗಮನ ಕೊಟ್ಟಿಲ್ಲ ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕಾಗಿತ್ತು ಹಾಗಾಗಿ ನಮ್ಮ ಕೆಲಸಗಳನ್ನು ಮಾಡಿಕೊಡುವ ಅಭ್ಯರ್ಥಿಯನ್ನು ಆರಿಸಬೇಕಾದ ಅವಶ್ಯಕತೆ ಇದೆ ಅಂತಲೂ ಮತದಾರರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆರಂಭದ 2 ಟರ್ಮ್ದಲ್ಲಿ ಯಾವ ಅಂತ ಹೇಳ್ಕೊಳ್ಳೋ ಕೆಲಸಗಳು ಆಗೋದಿಲ್ಲ 3ನೇ ಪೀರಿಯಡ್ನಾಗ ಅವ್ರು ಮಾಡಿದ್ದ ಸಹಜಿಗೆ ಎದ್ದಕ್ಕಂತಕ್ಕಂಥದ್ದು BRTS ಮತ್ತು ಸ್ಮಾರ್ಟ್ ಸಿಟಿ ಅದನ್ನು ಬಿಟ್ಟರೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಅದನ್ನು ಸದ್ಬಳಕೆ ಮಾಡಿಕೊಂಡು ಈ ಬಾಕಿ ಇದ್ದಂಥ ನೀರಾವರಿ ಪ್ರಾಜೆಕ್ಟ್ ಮಾಡಿದ್ರೆ ಅದು ಭಾಳ ಒಳ್ಳೆಯ ಕೆಲಸ ಆಗ್ತಿತ್ತು ಬಟ್ ಯಾಕೆ ಅದ್ರ ಬಗ್ಗೆ ಅವರು ಆಸಕ್ತಿ ತೋರಿಸ್ತಾ ಇಲ್ಲ ಇನ್ನು ಅದನ್ನು ಬಿಟ್ಟರೆ ಅಲ್ಲಲ್ಲಿ ಕೆಲವು ಎಜುಕೇಷನ್ ಸಂಸ್ಥೆಗಳಿಗೆ ಸಣ್ಣ ಪುಟ್ಟ ಸಹಾಯ ಮಾಡಿದ್ಬಿಟ್ರೆ ಇನ್ನುಳಿದೆಲ್ಲ ಗೌಣ ಧಾರವಾಡದಾಗ ಇಷ್ಟು ಕೆಲಸ ಕುಂಠಿತದವು ಅಂದರೆ ಎಲ್ಲ ಕೆಲಸ ಹೇಳ್ಕೊತು ಅಂದ್ರೆ ಒಂದು ದಿವಸ ಅಲ್ಲ ಒಂದು ತಿಂಗಳು ಸಾಲಂಗಿಲ್ಲ ಅದ್ರ ಸಲುವಾಗಿ ಮುಂಬರೋ MP ಎಲೆಕ್ಷನ್ದಾಗ ನಾವು ನೀವು ಎಲ್ಲರೂ ಕೂಡಿಸಿ ಒಂದು ಚಲೋ ಜನಪ್ರತಿನಿಧಿನ ಆರಿಸ್ಬೇಕು ಆರಿಸೂ ಆ ಜನಪ್ರತಿನಿಧಿ ಯಾವ ರೀತಿ ಇರಬೇಕಂದ್ರೆ ಪ್ರತಿದಿನ ನಮ್ಗೆ ಸಿಗ್ತಿರ್ಬೇಕು ಇಲ್ಲಿಂದ ಆರಿಸಿ ಹೋದ್ಮೇಲೆ ದೆಹಲಿ ಒಳಗೆ ಕುಂದ್ರದು ಆಗಬಾರ್ದು ಅವರು ನಮಗೆ ನಮ್ಮ ಕೈಯಾಗಿ ಸಿಗಬೇಕು ನಾವು ತೊಗೊಂಡು ಹೋದಂಥ ಕೆಲಸನ ಮಾಡಿಕೊಡ್ಬೇಕು ಇದಿಷ್ಟು ಜೋಶಿಯವರ ರಿಪೋರ್ಟ್ ಕಾರ್ಡ್ ಕುರಿತು ಮತದಾರರ ಅಭಿಪ್ರಾಯ ಇನ್ನು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ BJP ಟಿಕೆಟ್ಗೆ ಪ್ರಹ್ಲಾದ್ ಜೋಶಿಯವರೇ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್ನಿಂದ ವಿನಯ್ ಕುಲಕರ್ಣಿ ಸಹೋದರ ವಿಜಯ್ ಕುಲಕರ್ಣಿ ಮತ್ತು ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಕುಲಕರ್ಣಿ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಗುರಿಕಾರ ಮಾಜಿ ಸಂಸದ IG ಸನದಿ ಪುತ್ರ ಶಾರಿಕ್ ಸನದಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಳಿಯ ರಜತ್ ಉಳ್ಳಾಗಡ್ಡಿ ಮಠ
ಕಾಂಗ್ರೆಸ್ ಯುವ ನಾಯಕ ಮಯೂರ್ ಮೋರೆ ಹೆಸರುಗಳು ಕೇಳಿಬರ್ತಿವೆ. ಪ್ರಹ್ಲಾದ್ ಜೋಶಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಚಿವ ಸಂಪುಟದಲ್ಲಿ ಪ್ರಮುಖ ಖಾತೆ ಹೊಂದಿದ್ದಾರೆ, ಜೊತೆಗೆ ಸಂಸದೀಯ ವ್ಯವಹಾರಗಳ ಖಾತೆಯನ್ನು ನಿಭಾಯಿಸುತ್ತಿದ್ದಾರೆ. ಹೀಗಿದ್ರೂ ಜೋಶಿಯವರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದು ನಿರಂತರವಾಗಿ ಜನರ ಸಂಪರ್ಕದಲ್ಲಿದ್ದಾರೆ. ಜನರ ಸಂಪರ್ಕವನ್ನು ಅವರು ಕಡಿದುಕೊಂಡಿಲ್ಲ. ಇದು ಜೋಶಿಯವರಿಗೆ ಚುನಾವಣೆಯಲ್ಲಿ ವರವಾಗಬಹುದು. ಇನ್ನು ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಯಾರಾಗಲಿದ್ದಾರೆ ಅನ್ನೋ ಬಗ್ಗೆ ಸ್ಪಷ್ಟನೆ ಇಲ್ಲ ಅಂತ ಹಿರಿಯ ಪತ್ರಕರ್ತ ಗಣಪತಿ ಗಂಗೊಳ್ಳಿ ಅಭಿಪ್ರಾಯಪಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಈಗ ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿಯವರ ಸಂಪುಟದಲ್ಲಿ 4-5 ಅಗ್ರಸ್ಥಾನದಲ್ಲಿರುವಂಥ ಕೇಂದ್ರ ಸಚಿವರು. ಈಗ ಈ ಮಹತ್ವದ ಸಂಸದೀಯ ವ್ಯವಹಾರ, ಕಲ್ಲಿದ್ದಲು, ಗಣಿ ಮುಂತಾದ ಖಾತೆಗಳ ಸಚಿವರಾದರೂ ಸಹಿತ ತಿಂಗಳಲ್ಲಿ 3-4 ತಮ್ಮ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಜನರ ಸಂಪರ್ಕವನ್ನು ಕಳೆದುಕೊಂಡಿಲ್ಲ. ಜೋಶಿಯವರು ಅಭಿವೃದ್ಧಿ ಕೆಲಸಗಳು ಮತ್ತು ಹಾಗೂ ಸತತ ಸಂಪರ್ಕಗಳು ಅವರಿಗೆ ಸ್ವಲ್ಪ ವರವಾಗುವುದರಲ್ಲಿ ಸಂಶಯ ಇಲ್ಲ. ಅಲ್ಲದೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳು ಯಾರು ಅನ್ನೋದು ಇನ್ನೂ ಸ್ಪಷ್ಟ ಚಿತ್ರಣ ಇಲ್ಲ. ಹಲವಾರು ಆಕಾಂಕ್ಷಿಗಳಿದ್ದಾರೆ. ಮತ್ತು ಧಾರವಾಡ ಜಿಲ್ಲೆಯ ಮತ್ತು ಶಿಗ್ಗಾಂವನ್ನು ಎಲ್ಲವನ್ನೂ ಕ್ರೋಢೀಕರಿಸಿ ನೋಡುವಂಥ ಮುಖಂಡರ ಕೊರತೆ ಕಾಂಗ್ರೆಸ್ನಲ್ಲಿದೆ. ಇನ್ನು ಸ್ವತಃ ಪ್ರಹ್ಲಾದ್ ಜೋಶಿಯವರು ಸಹ, ನಾನು ಕಳಂಕರಹಿತ ರಾಜಕಾರಣಿ, ನನ್ನ ವಿರುದ್ಧ ಭ್ರಷ್ಟಾಚಾರದ ಯಾವುದೇ ಆರೋಪಗಳಿಲ್ಲ, ನಾನು ಧಾರವಾಡ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ, ಹಾಗಾಗಿ ಈ ಬಾರಿಯೂ ಜನರು ನನ್ನನ್ನು ಆಯ್ಕೆ ಮಾಡುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ನಾನು ಇಲ್ಲಿವರೆಗೆ ನಾನು ಅತ್ಯಂತ ಅಭಿಮಾನದಿಂದ ತಲೆ ಎತ್ತಿ ಸ್ಪಷ್ಟವಾಗಿ ಎದೆ ಮೇಲೆ ಕೈ ಇಟ್ಟು ಹೇಳುವಷ್ಟು ನನಗೆ ವಿಶ್ವಾಸ ಇದೆ. ನಾನು ಕಳಂಕರಹಿತ ರಾಜಕಾರಣಿ, ಒಂದೇ ಒಂದು ನ್ಯಾಯ ಪ್ರಸಾದ್ ಕರಪ್ಷನ್ನು ನಾನು ಮಾಡಿಲ್ಲ, ಹೀಗಾಗಿ ನನ್ನ ಮೇಲೆ ಆರೋಪನೂ ಇಲ್ಲ. ಪ್ಲಸ್ ಅಭಿವೃದ್ಧಿ ದೃಷ್ಟಿಯಿಂದ ಈ ಹಿಂದೆ ಅನೇಕ ಸರ್ತಿ ವಿಶೇಷವಾಗಿ ಕಾಂಗ್ರೆಸ್ ಕಾಲದಲ್ಲಿ ಎಂ ಪಿಗಳು ಅಂತಂದರೆ ಅವರೇನು ಪಾರ್ಲಿಮೆಂಟ್ನಲ್ಲಿ ಇರೋವರಷ್ಟೇ ಇತ್ತು. ಈಗ ನಾನು ಮೋದಿಯವರ ಆಶೀರ್ವಾದದಿಂದ ಮತ್ತು ನಮ್ಮ ಪಕ್ಷದ ವಿಶೇಷ ಬೆಂಬಲದಿಂದ ನಾವು ಅತ್ಯದ್ಭುತವಾದಂಥ ಕೆಲಸ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗಿದೆ. ಹಾಗಾಗಿ ಜನ ನನಗೆ ಹುಬ್ಬಳ್ಳಿ ಧಾರವಾಡ, ಧಾರವಾಡ ಜಿಲ್ಲೆಯಲ್ಲೂ ಆಗಿದೆ. ಈ ರೀತಿ ಜನ ನಮ್ಮ ಪರವಾಗಿ ಅವರು ಏನು ಹೇಳ್ತಾರೆ ಅದನ್ನೆಲ್ಲವೂ ನಾನು ಅಡ್ರೆಸ್ ಮಾಡಿರೋದ್ರಿಂದ, ಅವ್ರು ಪ್ರಯತ್ನ ಮಾಡಿರೋದ್ರಿಂದ ಆಗಿರೋದ್ರಿಂದ ಜನ ನಮ್ಮ ಕೈ ಹಿಡಿತಾರೆ ಅನ್ನುವಂಥ ಸಂಪೂರ್ಣ ನಂಬಿಕೆ. ಪ್ರಹ್ಲಾದ್ ಜೋಶಿಯವರು ಸತತ 4 ಗೆಲುವು ಸಾಧಿಸಿದ್ದು, 5 ಸಂಸದರಾಗಿ ಆಯ್ಕೆಯಾಗುವ ವಿಶ್ವಾಸದಲ್ಲಿದ್ದಾರೆ. ಹಾಗಾದರೆ ಜೋಶಿಯವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ನರೇಂದ್ರ ಮೋದಿಯವರ ಅಲೆ ಅವರ ಕೈ ಹಿಡಿಯುತ್ತಾ ಅಥವಾ ಕಾಂಗ್ರೆಸ್ ಹಲವು ದಶಕಗಳ ಬಳಿಕ ಮತ್ತೆ ಕ್ಷೇತ್ರದಲ್ಲಿ ಖಾತೆ ತೆರೆಯುತ್ತಾ ಅನ್ನೋದು ಲೋಕಸಭೆ ಚುನಾವಣೆ ಬಳಿಕ ತಿಳಿಯಲಿದೆ. ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಲೋಕಸಭಾ ಜಿದ್ದಾಜಿದ್ದಿ. ಮುಂದಿನ ವಾರ ಮತ್ತೊಂದು ಕ್ಷೇತ್ರದ ರಿಪೋರ್ಟನ್ನು ಹೊತ್ತು ಬರ್ತೀವಿ. ಅದುವರೆಗೂ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.